ಬಿಜೆಪಿ ಹುಕ್ಕೇರಿ ಮಂಡಳ ಪದಾಧಿಕಾರಿಗಳ ಹಾಗೂ ಬೂತ್ ಅಧ್ಯಕ್ಷರು ಬಿಎಲ್ಎ ಎರಡು ಇವರ ಸಭೆ ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ ಭವನದಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆಯಿತು. ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಕುರಿತು ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಬ್ ಜೊಲ್ಲೆ ಇವರು ಸಭೆಯನ್ನು ನಡೆಸಿ ಮಾಧ್ಯಮರೊಂದಿಗೆ ಮಾತನಾಡಿದರು. ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇವರ ಆಡಳಿತ ಜನಪರ ಆಗಿದೆ, ಜನರಿಂದ ಮನ್ನಣೆಯೇ ದೊರೆದಿದೆ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು, ಕಾರ್ಯಕರ್ತರ ಸಂಘಟನೆ ನಮಗೆ ಸಿರಿರಕ್ಷೆಯಾಗಲಿವೆ ಎಂದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಶಾಸಕ ನಿಖಿಲ್ ಉಮೇಶ್ ಕತ್ತಿ, ಪೃಥ್ವಿ ರಮೇಶ್ ಕತ್ತಿ, ಚಿಕ್ಕೋಡಿ ಚುನಾವಣಾ ಪ್ರಭಾರಿ ಹಾಗೂ ಬೆಳಗಾವಿ ದಕ್ಷಿಣದ ಶಾಸಕ ಶ್ರೀ ಅಭಯ್ ಪಾಟೀಲ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಡಾಕ್ಟರ್ ರಾಜೇಶ್ ನಿರ್ಲಿ, ರಾಜೇಂದ್ರ ಪಾಟೀಲ್, ಸತ್ಯಪ್ಪ ನಾಯಕ್, ಪರಗೌಡ ಪಾಟೀಲ್, ಬಿಜೆಪಿ ಪದಾಧಿಕಾರಿಗಳು ಮತ್ತು ಬೂತ್ ಮಟ್ಟದ ಅಧ್ಯಕ್ಷರು ಮತ್ತಿತರರು ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಹುಕ್ಕೇರಿ. ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಅಭಯ್ ಪಾಟೀಲ್ಜಿಯವರ ಒಂದು ಉಸ್ತುವಾರಿ ವಹಿಸಿದ ನಂತರ ಪ್ರತಿ ಮತಕ್ಷೇತ್ರದಲ್ಲಿ ಹೋಗಿ ಬೂತ್ ಮಟ್ಟದ ಅಧ್ಯಕ್ಷರು, ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರತಕ್ಕಂಥ ಸಂಘಟನಾ ದೃಷ್ಟಿಯಲ್ಲಿ ಅವರು ಕಾರ್ಯಾಗಾರವನ್ನು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ 6 ಕ್ಷೇತ್ರಗಳಲ್ಲಿ ಮಾಡಿ ಇವತ್ತು 7 ಕ್ಷೇತ್ರ ಹುಕ್ಕೇರಿ ಸಾಯಂಕಾಲ ಎಂಟನ್ ಮಾಡಿ ಈ ಪ್ರಕಾರವಾಗಿ ಕಾರ್ಯಾಗಾರವನ್ನು ಮಾಡಿ ಮುಂದಿನ ದಿನಮಾನದಲ್ಲಿ ನಾವು ಚುನಾವಣೆ ಯೋಜನೆಗಳನ್ನು ರಚನೆಯನ್ನು ಮಾಡ್ತಾ ಇದ್ದೆವು. ಮತ್ತೊಮ್ಮೆ ಕಾರ್ಯಕರ್ತರ ಸಭೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಒಂದು ವಾರದಲ್ಲಿ ಮತ್ತು ಪ್ರತ್ಯೇಕ ಮತಕ್ಷೇತ್ರವಾಯಿತು. ಜೆಡ್ ಪಿ ವೈಸ್ ಈಗಾಗಲೇ ಆಗ್ತಕ್ಕಂಥದ್ದು, ಅದರಲ್ಲಿ ಕೂಡ ಕೇಂದ್ರ ಮುಖಂಡರಿರ್ಬೋದು, ರಾಜ್ಯ ಮುಖಂಡರು, ಅವರು ಕೂಡ ಈಗಾಗಲೇ ಟಿ ಪಿಗಳನ್ನ ಕಳಿಸ್ತಾ ಇದ್ದಾರೆ. ಆದರೆ ಚುನಾವಣೆ ನಮ್ಮ 3 ಹಂತ ಇರೋದ್ರಿಂದ ಹೆಚ್ಚಾಗಿ ಹೆಚ್ಚು ಕೇಂದ್ರ ನಾಯಕರು ಮೊದಲನೇ ಮತ್ತು 2 ಹಂತದಲ್ಲಿ ಅಲ್ಲಿ ಪ್ರಚಾರವನ್ನು ಮುಗಿಸಿ ಆಮೇಲೆ ನಮ್ಮಲ್ಲಿ ಬರ್ತಾರೆ. ಯಾಕಂದ್ರೆ ನಮ್ಗೆ ಇನ್ನೂ 40-45 ದಿವಸ 42 ದಿವಸ ಇನ್ನೂ ನಮ್ಮ ಟೈಮ್ ಅದು. ಆದ ಕಾರಣ ಒಳ್ಳೆಯ ಒಂದು ಪ್ರತಿಸ್ವಾದ, ಒಳ್ಳೆಯ ಒಂದು ಉತ್ಸಾಹದಿಂದ ಜನರು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗೆ ಮತ್ತೆ ಹಾಕಬೇಕು ಮತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮನೆ ಮನೆಗೆ ಹೋಗಿ ಅಷ್ಟಲ್ಲ, ಪ್ರತಿ ಮನೆ ಮನೆಗೆ ಒಂದು ಜವಾಬ್ದಾರಿ ನಮ್ಮ ಎಲ್ಲರೂ. ಯಾಕಂದ್ರೆ ಕಳೆದ 6 ವರ್ಷದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹೆಣ್ಮಕ್ಳ ತಂಗಿ ಹೊತ್ತು ಹಿಡ್ಕೊಂಡು ರೈತರ ಕಸರಿಗೆ ಸಾಕು ಇನ್ನಿತರ ಮನೆ ಮನೆಗೆ ಕುಡಿಯುವ ಒಳ್ಳೆ